ಎಸ್ ಸರ್ ನಾನು ನಿಮಗೆ ಆಲ್ರೆಡಿ ಹೇಳಿದೆ ರಿಫ್ಲೆಕ್ಸ್ ಆ್ಯಕ್ಷನ್ ಸಿ ಈ ಒಂದು ರಿಫ್ಲೆಕ್ಸ್ ಆ್ಯಕ್ಷನ್ ಹೆಂಗಾಗುತ್ತೆ ಅನ್ನೋದಕ್ಕೆ ಈ ಒಂದು ಸಿಸ್ಟಮನ್ನು ನಾವು ಫಾಲೋ ಮಾಡ್ತಾ ಹೋಗ್ತೀವಿ ದಿ ಸಿಸ್ಟಮ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ರಿಫ್ಲೆಕ್ಸ್ ಆರ್ಕ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ ಸೊ ರಿಫ್ಲೆಕ್ಸ್ ಆರ್ಕಲ್ಲಿ ಯು ಕ್ಯಾನ್ ಸಿ ಹಿಯರ್ ಎ ಪ್ಯಾನ್ ಇಟ್ ಕನ್ಸಿಸ್ಟ್ ಆಫ್ ಅನ್ ಹಾಟ್ ವಾಟರ್ ತುಂಬ ಬಿಸಿಯಾಗಿರುವಂತಹ ನೀರಿದೆ ಇದು ನಮ್ಮ ಕೈ ನಾವೆಲ್ಲರೂ ಕೂಡ ಇದನ್ನು ಫೀಲ್ ಮಾಡಿರ್ತೀವಿ ಆಲ್ಮೋಸ್ಟ್ ಆಲ್ ಇದು ಡೈಲಿ ಪ್ರೊಸೆಸಲ್ಲಿ ನಮಗೆ ಎಲ್ರಿಗೂ ಕೂಡ ಅನುಭವಕ್ಕೆ ಬಂದಿರುತ್ತೆ ಸೊ ಹಿಯರ್ ದ ರಿಸೆಪ್ಟರ್ಸ್ ವಿಲ್ ಬಿ ಪ್ರೆಸೆಂಟ್ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಆಲ್ರೆಡಿ ಹೇಳಿದೆ ಗಸ್ಟೇಟರಿ ರಿಸೆಪ್ಟರ್ಸ್ ಇರುತ್ತೆ ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್ ಇರುತ್ತೆ ವಾಟ್ ಆರ್ ದೀಸ್ ರಿಸೆಪ್ಟರ್ಸ್ ಅಂದರೆ ಸ್ಮೆಲ್ಲನ್ನು ಡಿಟೆಕ್ಟ್ ಮಾಡುತ್ತೆ ಅಥವಾ ನೋಡಿದ್ದನ್ನು ನಾವು ಅದನ್ನು ನೆನ್ಪಿಟ್ಕೊಳ್ಳಿ ಆಗಿರುವಂತಹ ರಿಸೆಪ್ಟರ್ಸ್ ಆಗಿರ್ಬೋದು ಟೇಸ್ಟ್ ಮಾಡಿರುವಂತಹ ರಿಸೆಪ್ಟರ್ಸ್ ಆಗಿರ್ಬೋದು ಸೊ ಲೈಕ್ ವೈಸ್ ದ ರಿಸೆಪ್ಟರ್ಸ್ ವಿಲ್ ಬಿ ಪ್ರೆಸೆಂಟ್ ಆನ್ ದಿ ಸರ್ಫೇಸ್ ಆಫ್ ದ ಸ್ಕಿನ್ ಆ ಸ್ಕಿನ್ ಕೂಡ ಏನು ಮಾಡ್ತಾ ಹೋಗುತ್ತೆ ದ ಕ್ಯಾನ್ ಡಿಟೆಕ್ಟ್ ಏನಂತ ಹೇಳಿ ಈಗ ಫಾರ್ ಎಕ್ಸಾಂಪಲ್ ಭಾರ ಬಿದ್ದಾಗ ಕೂಡ ಅದು ಏನೋ ಭಾರವಾಗಿರುವಂತಹ ವಸ್ತು ಬಿದ್ದಿದೆ ಅಂತ ಗೊತ್ತಾಗ್ತದೆ ಒಂದು ಚಿಕ್ಕ ಇರುವೆ ಕೂಡ ನಮ್ಮ ಸ್ಕಿನ್ ಮೇಲೆ ಹೋಗ್ತಿದೆ ಅಂದರೆ ವಿ ಕ್ಯಾನ್ ಐಡೆಂಟಿಫೈ ವಿಚ್ ಇಸ್ ದ ಆರ್ಗಾನಿಸಮ್ ಗೋಯಿಂಗ್ ಆನ್ ಅವರ್ ಸ್ಕಿನ್ ಸರ್ಫೇಸ್ ಅಂತ ಹೇಳಿ ಲೈಕ್ ವೈಸ್ ಇಲ್ಲಿ ನಾವು ಅದನ್ನು ಮುಟ್ಟಿದ ತಕ್ಷಣ ಏನಾಗ್ತಾ ಹೋಗುತ್ತೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಸ್ಕಿನ್ ಇಟ್ ಸೆಲ್ಫ್ ಇಸ್ ಅ ಸೆನ್ಸ್ ಆರ್ಗನ್ ಸೆನ್ಸರಿ ನ್ಯೂರಾನ್ ಪ್ರೆಸೆಂಟ್ ಇರುತ್ತೆ ಅದರಲ್ಲಿ ವಿತ್ ಇನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ದಿಸ್ ಸೆನ್ಸರಿ ನ್ಯೂರಾನ್ ಇಟ್ ಟ್ರಾನ್ಸ್ಮಿಟ್ ದ ಮೆಸೇಜಸ್ ಟು ದಿ ಮೋಟಾರ್ ನ್ಯೂರಾನ್ ಆ ಮಜಲಿಗೆ ಗೊತ್ತಾಗುತ್ತೆ ಏನಂತ ಹೇಳಿ ಏನೋ ಬಿಸಿದು ನಾನು ಮುಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಆಲ್ರೆಡಿ ಹೇಳಿದೆ ಮೆನಿ ನ್ಯೂರಾನ್ಸ್ ದೇ ಆರ್ ಕನೆಕ್ಟೆಡ್ ಟು ದಿ ಸ್ಪೈನಲ್ ನರ್ವ್ಸ್ ನಮ್ಮ ಹಿಂದೆ ಏನು ನಾವು ಸ್ಪೈನಲ್ ಕಾರ್ಡ್ ನೀವೆಲ್ಲ ನೆಕ್ಕಿನ ಕೆಳಭಾಗದಿಂದ ಮುಟ್ಕೊಳ್ತಾ ಹೋದಾಗ ಒಂದು ಗ್ರೂಪ್ ಕಾಲಮ್ಸನ್ನು ನೋಡ್ತಾ ಹೋಗ್ತೀವಿ ದ್ಯಾಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಅ ಸ್ಪೈನಲ್ ಕಾರ್ಡ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ ಅಲ್ಲಿ ಹೋಗಿ ಮೆಸೇಜಸ್ ಟ್ರಾನ್ಸ್ಮಿಟ್ ಆಗುತ್ತೆ ಈ ಯಾವುದ್ರ ಮೂಲಕ ಸೆನ್ಸರಿ ನ್ಯೂರಾನ್ ಸೆನ್ಸರಿ ನ್ಯೂರಾನ್ ಅಂತ ಯಾಕೆ ಕರಿತೀವಿ ಗೊತ್ತಾ ಇದನ್ನು ಇಟ್ಸ್ ಬಿಕಾಸ್ ಥ್ರೂ ದಿ ಸೆನ್ಸ್ ಆರ್ಗನ್ ಸೆನ್ಸ್ ಆರ್ಗನ್ನಿಂದ ಮೆಸೇಜ್ ಟ್ರಾನ್ಸ್ಮಿಟ್ ಆಗಿರೋದಕ್ಕೋಸ್ಕರ ದ್ಯಾಟ್ ನ್ಯೂರಾನ್ ಈಸ್ ಕಾಲ್ಡ್ ಆಸ್ ಅನ್ ಸೆನ್ಸರಿ ನ್ಯೂರಾನ್ ಅಂತ ಹೇಳಿ ಕರಿತೀವಿ ಸೊ ಇದ್ರ ಮೂಲಕ ಹೋಗಿ ಏನಾಗುತ್ತೆ ಸ್ಪೈನಲ್ ಕಾರ್ಡ್ ಇಟ್ ಈಸ್ ಅ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ಮಧ್ಯಭಾಗದಲ್ಲಿ ಇರೋದ್ರಿಂದ ಅದನ್ನು ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ ಥ್ರೂ ದಿಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಾಗ್ತಾ ಹೋಗುತ್ತೆ ಮೆಸೇಜ್ ಬ್ರೈನಿಗೆ ಹೋಗುತ್ತೆ ಯಾಕೆ ಅಂತಂದರೆ ನಿಮ್ಮ ಹಿಂದೆ ಈ ಭಾಗದಲ್ಲಿ ನೋಡಿಕೊಂಡಾಗ ಇಲ್ಲಿ ಹೈಂಡ್ ಬ್ರೈನಿಂದ ಮೆಸೇಜ್ ಡೈರೆಕ್ಟಾಗಿನೇ ಬ್ರೈನ್ಗೆ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ ವಾಪಸ್ ಬ್ರೈನಿಂದ ಕೂಡ ಹೈಂಡ್ ಬ್ರೈನ್ ಥ್ರೂನೇ ಮೆಸೇಜ್ ಬರ್ತಾ ಹೋಗುತ್ತೆ ಯಾವಾಗ ಮೆಸೇಜ್ ಬ್ರೈನಿಗೆ ಹೋಗುತ್ತೋ ಬ್ರೈನ್ ಮೆಸೇಜಸ್ ಇನ್ ಟರ್ನ್ ಕೊಡುತ್ತೆ ಏನಂತ ಕೊಡುತ್ತೆ ಅದು ನಿನ್ನ ಒಂದು ಸ್ಕಿನ್ ರಿಸೆಪ್ಟರ್ಸು ಏನೋ ಬಿಸಿದು ಮುಟ್ಟಿದೆ ಅಂತ ಹೇಳಿ ಗೊತ್ತಾಗಿದೆ ನೀವು ನಿಮ್ಮ ಮಸಲ್ಸನ್ನು ಆಟೋಮೆಟಿಕಲಿ ನೀವು ತಕ್ಕೋಬೇಕು ಅಂಥೇಳಿ ಯಾರಿಗೆ ಮೆಸೇಜ್ ಕೊಡುತ್ತೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ ಮಸಲ್ ನಿಮ್ಮ ಆರ್ಮ್ ಈ ಆರ್ಮಲ್ಲಿ ಇರುವಂತಹ ಒಂದು ಮಸಲ್ಗೆ ಮೆಸೇಜನ್ನು ಕೊಡುತ್ತೆ ಅದು ಯಾಕೆ ಹೇಳ್ರಿ ಅದು ಅದಕ್ಕೆ ಮೆಸೇಜ್ ಕೊಡುತ್ತೆ ಇಟ್ಸ್ ಬಿಕಾಸ್ ಅದೇ ಎಫೆಕ್ಟ್ ಆಗಿರುತ್ತೆ ನನ್ನ ಕೈ ಈ ಆರ್ಮ್ ಬಿಸಿ ಆಗಿರೋದ್ರಿಂದ ಎಫೆಕ್ಟ್ ಆಗಿರೋದ್ರಿಂದ ಬ್ರೈನ್ ಇದಕ್ಕೆ ಮೆಸೇಜನ್ನು ಕೊಡುತ್ತೆ ಏನಂತ ಕೊಡುತ್ತೆ ನಿನಗೆ ಹಾರ್ಮ್ ಆಗಿದೆ ಅಂದರೆ ತೊಂದರೆ ಉಂಟಾಗಿದೆ ನೀನು ನಿನ್ನ ಕೈಯನ್ನು ತೆಕ್ಕೋಬೇಕು ಅಂತ ಹೇಳಿ ಆವಾಗೇನಾಗುತ್ತೆ ಮೋಟಾರ್ ಮೋಟಾರ್ ಅಂತ ಯಾಕೆ ಕರಿತೀವಿ ಅಂತಂತಂದರೆ ಮಸಲಿಗೆ ಸಂಬಂಧಪಟ್ಟಿರುವಂತಹ ಒಂದು ನ್ಯೂರಾನ್ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಅನ್ ಮೋಟಾರ್ ನ್ಯೂರಾನ್ ನಥಿಂಗ್ ಬಟ್ ಯು ಕ್ಯಾನ್ ಸೇ ಇಟ್ ಆಸ್ ಅ ಎಫೆಕ್ಟರ್ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು ಅವಾಗೇನಾಗುತ್ತೆ ಅದು ಬೇಗ ಕೈಯನ್ನು ತಕ್ಕೊಂಬಿಡುತ್ತೆ ಈ ರೀತಿಯಾಗಿ ಒಂದು ರಿಫ್ಲೆಕ್ಸ್ ಆರ್ಕ್ ಇದು ಹೆಂಗೆ ಹೋಗುತ್ತೆ ಮೆಸೇಜು ಈ ರೀತಿ ಟ್ರಾನ್ಸ್ಮಿಟ್ ಆಗಿ ಒಂದು ಸೆನ್ಸರಿ ನ್ಯೂರಾನ್ ಮೂಲಕ ಹೋಗಿ ಸ್ಪೈನಲ್ ಕಾರ್ಡಿಗೆ ಹೋಗಿ ಮೆಸೇಜ್ ಬ್ರೈನಿಗೆ ಟ್ರಾನ್ಸ್ಮಿಟ್ ಆಗುತ್ತೆ ಬ್ರೈನ್ ಇಂಟರ್ನ ಒಂದು ರಿಲೇ ನ್ಯೂರಾನಿನ ಮೂಲಕ ನಮ್ಮ ಕೈ ಅಂದರೆ ಎಫೆಕ್ಟರ್ ಮಸಲ್ ಮೋಟಾರ್ ನ್ಯೂರಾನಿಗೆ ಮೆಸೇಜ್ ಕೊಟ್ಟಾಗ ನಾವೇನು ಮಾಡ್ತೀವಿ ಕೈಯನ್ನು ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ತೆಗಿತಾ ಹೋಗ್ತೀವಿ ಸೊ ದಿಸ್ ಈಸ್ ಆಲ್ ನಥಿಂಗ್ ಬಟ್ ಆನ್ ಎಲ್ಲಿ ಅಂತಂದರೆ ಒಂದು ರಿಫ್ಲೆಕ್ಸ್ ಆ್ಯಕ್ಷನ್ನಲ್ಲಿ ನಾವು ನೋಡ್ತಾ ಇರುವಂಥದ್ದು ಸೊ ಇಷ್ಟನೇ ಅಲ್ಲ ನಾವು ಕಣ್ಣಿಂದ ಕೂಡ ಕೆಲವೊಂದು ಸರಿ ಏನಾಗ್ತಾ ಹೋಗುತ್ತೆ ಅಂತಂತಂದರೆ ಏನಾದರೂ ಭಯಂಕರವಾಗಿರುವಂತಹ ದೃಶ್ಯವನ್ನು ನೋಡಿದಾಗ ಅಥವಾ ಬೇರೆ ಯಾವುದೋ ನಮ್ಮ ಮೈಂಡ್ಗೆ ಅಥವಾ ನಮ್ಮ ಮೈಂಡ್ ಸೆಟ್ಟಿಗೆ ತುಂಬ ತೊಂದರೆ ಉಂಟು ಮಾಡುವಂತಹ ಕೆಲವೊಂದು ದೃಶ್ಯಗಳನ್ನು ನೋಡಿದಾಗಲೂ ಕೂಡ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ನಮ್ಮ ಪ್ಯೂಪಲ್ಸ್ ಅಂದರೆ ಗೊತ್ತಾಗ್ತಿಲ್ಲ ಕಣ್ಣಿನ ಪ್ಯೂಪಲ್ ಹಿಂಗಿಷ್ಟು ಉದ್ದ ದಪ್ಪ ಮಾಡಿ ನೋಡ್ತಾ ಹೋಗ್ತೀವಿ ಬಿಕಾಸ್ ವಿ ಆರ್ ಅಫ್ರೈಡ್ ಆಫ್ ದಟ್ ಈಗ ಹೆಂಗೆ ನಾವು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ಕೈ ತೆಗೆದ್ನೋ ಹೀಗೆ ಮೇಲೆ ನನ್ನ ಮೇಲೆ ಬಸ್ ಬರ್ತಿದೆ ಅಂದಾಗ ನಾನು ಹಿಂದೆ ಸರ್ಕೊಂಡೆ ಅಂದರೂ ಕೂಡ ನನಗೆ ತುಂಬ ಭಯ ಆಗ್ತಿರುತ್ತೆ ಶಿವರಿಂಗ್ ಆಗ್ತಾ ಇರ್ತೀನಿ ಅಥವಾ ಕೆಲವೊಂದ್ಸರಿ ಏನೋ ನೋಡಿ ಓಡ್ ಹೋಗ್ಬೋದು ಬೇರೆ ಬೇರೆ ಒಂದು ಆ್ಯಕ್ಷನ್ಸನ್ನು ನಾವು ನಮ್ಮ
ಬಾಡಿ ಇಂದ ನೋಡ್ತಾ ಹೋಗ್ತೀವಿ. ಸೊ ದಿಸ್ ಆಲ್ ನಥಿಂಗ್ ಬಟ್ ಅನ್ ರಿಫ್ಲೆಕ್ಸ್ ಆಕ್ಷನ್ಸ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಈ ರಿಫ್ಲೆಕ್ಸ್ ಆಕ್ಷನ್ಸ್ ಅಲ್ಲಿನೇ ಯು ಕ್ಯಾನ್ ಸಿ ದ ರಿಫ್ಲೆಕ್ಸ್ ಆರ್ಕ್ ಅಂತ ಬರುತ್ತೆ. ಈ ಆರ್ಕಿನ ಮೂಲಕನೇ ಯಾವ ರೀತಿ ಟ್ರಾನ್ಸ್ಮಿಟ್ ಆಗುತ್ತೆ, ಯಾವ ರೀತಿ ಇಂಟರ್ನ್ ಮೆಸೇಜಸ್ ಇಂಟರ್ನ್ ಆಕ್ಷನ್ಸ್ ಅನ್ನು ನಾವು ಹೆಂಗೆ ತೋರಿಸ್ತಾ ಹೋಗ್ತೀವಿ ಅನ್ನೋದು ನಮ್ಗೆ ಇಲ್ಲಿ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸಿ ಇಷ್ಟೆಲ್ಲ ಮಾಡ್ತಿದ್ದೀವಿ, ನ್ಯೂರಾನ್ಸ್ ಮಾಡ್ತಿದ್ದೀವಿ, ರಿಫ್ಲೆಕ್ಸ್ ಆಕ್ಷನ್ಸ್ ಅನ್ನ ತೋರಿಸ್ತಿದೀವಿ, ರಿಫ್ಲೆಕ್ಸ್ ಆರ್ಕ್ ಅನ್ನ ಮಾಡ್ತಿದ್ದೀವಿ. ಇವರಿಗೆಲ್ಲ ಒಬ್ರು ಬಾಸ್ ಇರ್ಲೇಬೇಕಲ್ವಾ? ಬಿಕಾಸ್ ಎಲ್ಲದಕ್ಕೂ ಕೂಡ ಎಲ್ಲಾ ಸಿಸ್ಟಮ್ಸಿಗೂ ಕೂಡ ಒಬ್ರು ಹೆಡ್ ಅಂತ ಇದ್ದಾಗ ಇಷ್ಟೆಲ್ಲ ಯಾರು ಮಾಡ್ತಿದ್ದಾರೆ, ಇಷ್ಟೆಲ್ಲ ಯಾವ ಮೆಸೇಜಸ್ ಅನ್ನ ಕೊಡ್ತಿದ್ದಾರೆ? ಸೊ ಇದಕ್ಕೆ ಎಲ್ಲದಕ್ಕೂ ಕಾರಣ ಯಾರು ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಥ್ರೂ ದಿ ಬ್ರೈನ್. ಈ ಬ್ರೈನ್ ಇಷ್ಟು ವರ್ಕ್ ಮಾಡ್ತಿರೋದ್ರಿಂದಾನೆ ನಮಗೆ ಇಷ್ಟ ಎಲ್ಲಾ ಒಂದು ಫಂಕ್ಷನ್ಸ್ ಕೂಡ ನಮ್ಮ ಬಾಡಿನಲ್ಲಿ ಆಗ್ತಾ ಹೋಗ್ತಿದೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಈ ಒಂದು ಹ್ಯೂಮನ್ ಬ್ರೈನ್ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಪಾರ್ಟ್ ಫ್ರಮ್ ದಟ್ ನೀವು ಇದಕ್ಕೆ ಸಂಬಂಧಪಟ್ಟಿರುವಂತದ್ದು ರಿಫ್ಲೆಕ್ಸ್ ಆಕ್ಷನ್ ನ್ಯೂರಾನಿನ ಫಿಗರ್ಸ್ ಅನ್ನ ಎಲ್ಲಾರು 3-3 ಟೈಮ್ಸ್ ಬರೆದು ಗ್ರೂಪ್ಗೆ ಹಾಕ್ರಿ.